ಕಷ್ಟದಲ್ಲಿ ತೊಡಗಿಸಿಕೊಂಡಂತಹ ನನ್ನೆಲ್ಲ ಸೋದರ ಸೋದರಿಯರು. ಅಷ್ಟೇ ಅಲ್ಲ, ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವನ್ನ ಮಾಧ್ಯಮದ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಮಹಾನ್ ಜವಾಬ್ದಾರಿ ಕಾರ್ಯ ಮಾಡುವ ನನ್ನ ಮಾಧ್ಯಮ ವರ್ಗದೆಲ್ಲ ಸೋದರ ಸೋದರಿಯರು, ಆತ್ಮೀಯರೇ, ಇಂದು ನಾವೆಲ್ಲ ಭಾರತೀಯರು 73ನೇ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾವೆಲ್ಲ ಭಾರತೀಯರು ಈ ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ರಕ್ಷಾಬಂಧನ ಹಾಗೂ ಸ್ವಾತಂತ್ರ್ಯ ಎರಡೂ ಒಂದೇ ದಿನ ಬಂದಿದೆ. ನಾವ್ಯಾರು ಕೂಡ ಬಂಧನವನ್ನ ಬಯಸುವುದಿಲ್ಲ, ಸ್ವಾತಂತ್ರ್ಯವನ್ನ ಬಯಸ್ತೇವೆ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಸೋದರಿಯರಿಂದ ರಕ್ಷಾಬಂಧನವನ್ನ ಕಟ್ಟಿಕೊಳ್ಳುವಂತಹ ಸಂಭ್ರಮದ ದಿನವೆಂದು ಈ ಬಂಧನ ನಮ್ಮನ್ನ ಸ್ವಾತಂತ್ರ್ಯಗೊಳಿಸುವಂತಹ ಪವಿತ್ರವಾದ ಬಂಧನ. ನಮ್ಮ ಭಾರತ ಸ್ವಾತಂತ್ರ್ಯಗೊಂಡ ಈ ಕ್ಷಣವನ್ನ ನಾವೆಲ್ಲರೂ ಸಂಭ್ರಮದಿಂದ ಏನು ಆಚರಣೆ ಮಾಡಿ ದೂಷಿತವಾಗುತ್ತೆ ಅಂತ ದೂಷಿತ ಯೋಚನೆಗಳನ್ನ, ದ್ವೇಷ, ಅಸೂಯೆ, ಕಪಟ ಅಥವಾ ಪೈಪೋಟಿ ಇಂಥವುಗಳನ್ನ ಬಿಟ್ಟು ಈ ಬಂಧನಗಳಿಂದ ಮುಕ್ತರಾಗಿ ಸ್ವತಂತ್ರಗೊಳ್ಳಬೇಕಾಗಿದೆ. ಈ ರಕ್ಷಾ ಬಂಧನದಲ್ಲಿ ಎರಡು ದಾರಗಳಿರುತ್ತೆ. ನಾವೆಲ್ಲ ಯೋಚನೆ ಮಾಡ್ತೇವೆ ರಕ್ಷಾ ಬಂಧನ ಅಂದ್ರೆ ಕೇವಲ ರೇಷ್ಮೆ ದಾರದಿಂದ ಮಾಡುವಂತ ಒಂದು ರಾಶಿ ಒಂದಕ್ಕೆ ತುಂಬಾ ಕಟ್ಟಿಕೊಂಡು ಸಂಭ್ರಮ ಪಡುವಂತ ಅಷ್ಟೇ ಅಲ್ಲ, ರಾಖಿನಲ್ಲಿರುವ ಎರಡು ದಾರ ನಮಗೆ ಒಂದು ನಿಯಮ ಇನ್ನೊಂದು ಸಂಯಮವನ್ನು ತೋರಿಸಿಕೊಡುತ್ತೆ. ಯಾರು ತಮ್ಮ ಬದುಕಿನಲ್ಲಿ ನಿಯಮವನ್ನ ಅನುಸರಿಸ್ತಾರೆ ಹಾಗೆ ಸಂಯಮದಿಂದ ಇರ್ತಾರೆ ಅವರ ಜೀವನ ಸುಖಮಯವಾಗಿರುತ್ತೆ, ಸಂತೋಷಮಯವಾಗಿರುತ್ತೆ ಹಾಗೂ ಸಂಭ್ರಮದಿಂದ ಇರುತ್ತೆ. ಇಂತಹ ಒಂದು ಶ್ರೇಷ್ಠವಾದ ಸಂದೇಶವನ್ನು ನೀಡಲು ಅವಕಾಶ ಕೊಟ್ಟಂತಹ ತಮಗೆ ಹಾಗೂ ವೇದಿಕೆಯ ಎಲ್ಲ ಜನತೆಗೆ ವಂದಿಸ್ತಾ ಇವತ್ತು ಸ್ವಾತಂತ್ರ್ಯದ ದಿನದಂದು ರಕ್ಷಾಬಂಧನವನ್ನ ಆಚರಣೆ ಮಾಡುವ ಈ ಸಂಭ್ರಮದಂದು ನಾವೆಲ್ಲರೂ ಕೂಡ ಜೊತೆಗೂಡಿ ನಮ್ಮ ನಾಡಿನ ಕಾರ್ಯವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಮಂಗಳ ಹಾಕ್ತೇನೆ. ಓಂ ಶಾಂತಿ. ನಮ್ಮ ಬಂಧು ಭಗಿನಿಯರು ಸಂತ್ರಸ್ತರಿಗೆ 1000 ರೊಟ್ಟಿಗಳನ್ನ ಹಾಗೂ ನಿಧಿ ಸಂಗ್ರಹಣೆ ನೀಡ್ತಾ ಇದ್ದಾರೆ. ಮಾನ್ಯ ದಂಡಾಧಿಕಾರಿ ಮಾರುಕಟ್ಟೆ ಸಮಿತಿಯ ವರ್ತಕರಿಂದ ಸಂತ್ರಸ್ತರಿಗೆ 1000 ರೊಟ್ಟಿಗಳನ್ನ ನಿಧಿಯನ್ನ ನೀಡ್ತಾ ಇದ್ದಾರೆ ಮಾನ್ಯ ದಂಡಾಧಿಕಾರಿಗಳು.
Thank you.